ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇನ್ನೊಂದು ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಸೆವೆನ್ ಕಪ್ ಬರ್ಫಿ ಸಾಧಾರಣ ಈ ಸೆವೆನ್ ಕಪ್ ಬರ್ಫಿನ ಎಲ್ಲರೂ ಟ್ರೈ ಮಾಡೇ ಇರ್ತೀರ ಆದರೂ ಸಹ ಮೃದುವಾಗಿ ಮೈಸೂರು ಪಾಕ್ ಥರದಲ್ಲಿ ಯಾವ ರೀತಿ ಈ ಒಂದು ಸೆವೆನ್ ಕಪ್ ಬರ್ಫಿ ಮಾಡ್ಬೋದು ಅನ್ನೋಂಥ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಮೃದುವಾಗೂ ಸಹ ಬರುತ್ತೆ ಯಾರು ಮೈಸೂರು ಪಾಕ್ ಮಾಡಬೇಕು ಹಾಗೆ ಅಂತ ಅಂದ್ಕೊಳ್ತಾರೆ ಮೊದಲು ಇದನ್ನು ಟ್ರೈ ಮಾಡಿದರೆ ಮೈಸೂರು ಪಾಕ್ ಮಾಡೋದು ಈಸಿಯಾಗಿ ಬರುತ್ತೆ ಹಾಗೆ ಅಂತ ನನ್ನ ಅನಿಸಿಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಈ ಒಂದು ಸೆವೆನ್ ಕಪ್ ಬರ್ಫಿ ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ತುಪ್ಪ ಒಂದು ಕಪ್ಪು ಹಾಲು ಒಂದು ಕಪ್ಪು ಸಣ್ಣದಾಗಿ ತುರಿದಿರೋ ಹಸಿ ಕಾಯಿ ತುರಿ ಒಂದು ಕಪ್ಪು ಸಕ್ಕರೆ ಮೂರು ಕಪ್ಪು ಒಟ್ಟು ಏಳು ಕಪ್ಪಾಗುತ್ತೆ ನಾನು ಇಲ್ಲಿ ಸಕ್ಕರೆನ ಎರಡೂವರೆ ಕಪ್ಪು ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಇವಿಷ್ಟು ಸಾಮಗ್ರಿಗಳು ಮೂರು ಕಪ್ ಸಕ್ಕರೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಹಾಲು ಒಂದು ಕಪ್ ತುಪ್ಪ ಈಗ ಒಂದು ಸ್ಟೀಲ್ ಟ್ರೇಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಬಿಟ್ಟು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ತುಪ್ಪನೂ ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಗಂಟುಗಳು ಇಲ್ದಿರ ಇರೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ನಾವು ಈ ಥರ ಮಾಡೋದರಿಂದ ಯಾವುದೇ ರೀತಿಯಾಗಿರೋ ಗಂಟುಗಳಾಗಲ್ಲ ಈ ಕಡಲೆ ಹಿಟ್ಟನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಅದ್ರ ಜೊತೆಯಲ್ಲೇ ಅದನ್ನು ಫ್ರೈ ಆಗುತ್ತೆ ಈಗ ಇದ್ರ ಜೊತೆಗೇ ಈ ಹಾಲನ್ನು ಸಹ ಸೇರಿಸ್ಕೊಂಬಿಡೋಣ ಯಾಕಂದರೆ ಈ ತುಪ್ಪ ಹಾಲು ಸೇರಿಸ್ದಾಗಲೇ ಅದು ಗಂಟುಗಳಾಗುವಂಥ ಸಾಧ್ಯತೆ ಜಾಸ್ತಿ ಅದಕ್ಕೋಸ್ಕರ ಸ್ಟೌವ್ ಹಚ್ಚೋ ಮೊದಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಇಷ್ಟು ನೈಸಾಗಿ ಚೆನ್ನಾಗಿ ಮಿಕ್ಸ್ ಆಗಿಬಿಡಬೇಕು ಆಮೇಲೆ ಸ್ಟೌವ್ ಹತ್ಸಿಬಿಟ್ಟು ಮಧ್ಯಮ ಊರಿನಲ್ಲಿ ಇದನ್ನು ಕೈಯಾಡ್ತಾ ಬರಬೇಕು ಆವಾಗ ನಮಗೆ ಇದು ಮೃದುವಾಗೂ ಸಹ ಬರುತ್ತೆ ಮತ್ತು ಯಾವುದೇ ರೀತಿಯಾಗಿ ಇದು ಗಟ್ಟಿ ಆಗೋದು ಆ ಥರ ಎಲ್ಲ ಆಗಲ್ಲ ಗಂಟುಗಳು ಸಹ ಆಗೋದಿಲ್ಲ ಈ ಥರ ಮಧ್ಯಮ ಊರಿನಲ್ಲಿ ಒಂದು ಐದು ನಿಮಿಷ ಕೈಯಾಡಿಬಿಟ್ಟು ಆಮೇಲೆ ಸಕ್ಕರೆನಾದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಆ ಸಕ್ಕರೆ ಎಲ್ಲ ಕರಗೋವರೆಗೂ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ಅದರ ಜೊತೆಯಲ್ಲಿ ಆ ಸಕ್ಕರೆ ಕರಗಿದ ಮೇಲೆ ನಾವು ಈ ಕಾಯಿ ತುರಿನ ಇದ್ರ ಜೊತೆ ಸೇರಿಸ್ಕೊಳ್ಬೇಕು ಈಗ ಹಸಿ ಕಾಯಿ ತುರಿನೂ ಸಹ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಮಧ್ಯಮ ಊರಿನಲ್ಲಿ ಇದನ್ನು ಕೈಯಾಡ್ತಾನೇ ಇರೋಣ ಇದೇನು ಬೇಗ ಆಗಿಬಿಡುತ್ತೆ ಸಾಧಾರಣ ಒಂದು ಹತ್ತರಿಂದ ಹದಿನೈ ಹನ್ನೆರಡು ನಿಮಿಷ ಸಾಕಾಗುತ್ತೆ ಅಷ್ಟರೊಳಗಡೆ ಇದು ಅದಕ್ಕೆ ಬಂದ್ಬಿಡುತ್ತೆ ಈಗ ನೋಡಿ ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ ಕೈಯಾಡೋದಂತೂ ನಿಲ್ಲಿಸಬಾರ್ದು ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಬಂದಂಗೆ ಸ್ವಲ್ಪ ತಳ ಕಾಣುತ್ತೆ ಒಂದು ಕಡೆಯಿಂದ ಕೈ ಆಡಬೇಕು ಆಮೇಲೆ ಆ ಸೈಡಲ್ಲಿರೋದನ್ನು ಸಹ ಮದ್ಯಕ್ಕೆ ಅದನ್ನು ಬರ್ಸ್ಕೊಳ್ಬೇಕು ಆವಾಗಲೇ ಇದಾಗೋದು ಯಾವಾಗ ಇದು ಈ ಥರ ತಳ ಬಿಡಕ್ಕೆ ಬರುತ್ತೆ ನೋಡಿ ಈ ಥರ ತಳ ಬಿಡತ್ತೆ ಆಗ ಸ್ಟವ್ ಆಫ್ ಮಾಡಿಬಿಡ್ಬೇಕು ಫಸ್ಟ್ ನಾವು ಯಾಕೆಂದರೆ ಬೇಗ ಇದು ಬಂದುಬಿಡತ್ತೆ ಒಬ್ಬರೇ ಮಾಡುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಬೇಗ ಈ ಒಂದು ತುಪ್ಪ ಸೋರಿರೋ ಟ್ರೇಗೆ ಇದನ್ನು ಹಾಕ್ಕೊಳ್ಳೋಣ ಹಾಕಿಬಿಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದನ್ನು ಒಂದು ಈ ಥರ ಸಿಲಿಕಾನ್ ಇದನ್ನು ಉಪಯೋಗಿಸಿದ್ರೆ ತುಂಬ ನೈಸಾಗಿ ಬರುತ್ತೆ ಅಂತ ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ ಇದರಲ್ಲಿ ಇದನ್ನೆಲ್ಲ ಕ್ಲೀನಾಗಿ ಸವರ್ಬಿಟ್ರೆ ಮೇಲೆಲ್ಲ ಇದು ತುಂಬ ನೈ ನೈಸಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಇದು ಹಾಗೆ ಅಂತ ನೋಡಿ ಈ ಥರ ಇದನ್ನು ಫ್ಲಾಟ್ ಮಾಡಿ ಮೇಲೆ ಏಲಕ್ಕಿ ಪುಡಿನ ಉದುರಿಸ್ಬಿಡೋಣ ಈ ಥರ ಉದುರಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಬಿಟ್ಬಿಡೋಣ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ನಾನು ತೋರಿಸಿರೋಂಥ ಹದಕ್ಕೆ ಇದನ್ನು ತೆಗೆದ್ರೆ ನಾವು ಇಪ್ಪತ್ತು ನಿಮಿಷ ಬಿಟ್ಟು ಕಟ್ ಮಾಡಿದ್ರೂ ಸಹ ಇದು ಸ್ಮೂತಾಗೆ ಬರುತ್ತೆ ಅಕಸ್ಮಾತ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಆವಾಗ ನೀವು ಬಿಸಿ ಇರೋವಾಗಲೇ ಇದನ್ನು ಕಟ್ ಮಾಡಿಬಿಡಬೇಕಾಗತ್ತೆ ಮೇಲೆ ಬರ್ಫಿ ಕಟ್ ಮಾಡೋಕ್ಕೆ ಆಗೋದಿಲ್ಲ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ನಮ್ಗೆ ಯಾವ ಇಷ್ಟದ ಆಕಾರ ಬೇಕು ಆ ಥರ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೋದು ಕಟ್ ಮಾಡಿಬಿಟ್ಟು ಈ ಥರ ನಿಧಾನಕ್ಕೆ ಒಂದು ಕಡೆಯಿಂದ ಬಿಡಿಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಸೆವೆನ್ ಕಪ್ ಬರ್ಫಿ ತಯಾರಾಯಿತು ಈ ಒಂದು ಮೈಸೂರು ಪಾಕಿನಷ್ಟೇ ಮೃದುವಾಗಿ ರುಚಿಯಾಗಿರೋಂತಹ ಈ ಸೆವೆನ್ ಕಪ್ ಬರ್ಫಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು